ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಿರ್ಮಾಣವಾಗ್ತಿರ್ತಕ್ಕಂಥ ಮನೆಗಳ ಫಲಾನುಭವಿಗಳಿಗೆ ಎಸ್ಟಿಮೇಟ್ ಪ್ರಕಾರ ಗುಣಮಟ್ಟದ ಮೆಟೀರಿಯಲ್ಸ್ ಪೂರೈಸಬೇಕು ಅಂತ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು. ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ಕಾರ್ಯಾಲಯದಲ್ಲಿ ನಡೆದ ಪರಿಶೀಲನಾ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಈಗಾಗಲೇ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮನೆ ನಿರ್ಮಾಣವಾಗ್ತಿರುವ ಫಲಾನುಭವಿಗಳು ನಿಯಮದ ಪ್ರಕಾರ ಒಂದನೆಯ ಕಂತಿನ ಹಣ ಕಟ್ಟಿದ್ದು ಮತ್ತೆ ಎರಡನೆಯ ಕಂತಿನ ಹಣವನ್ನು ಫಲಾನುಭವಿಗಳು ಕಟ್ಟುವುದು ಸಮಸ್ಯೆಯಾಗ್ತದೆ ಎಂಬ ಉದ್ದೇಶದಿಂದ ಈಗಾಗಲೇ ಕೆಲವೊಂದು ಪುರಸಭೆ ಮನೆಯ ಫಲಾನುಭವಿಗಳಿಗೆ ತೊಂದರೆ ತಪ್ಪಿಸಲು ಪುರಸಭೆಗೆ ಬಂದ ಅನುದಾನದ ಹಣವನ್ನು ಕೊಳಗೇರಿ ಮಂಡಳಿಯವರಿಗೆ ನೀಡಿ ಅನುಕೂಲ ಕಲ್ಪಿಸಿದ್ದಾರೆ. ಅದರಂತೆ ಮುಂಬರುವ ದಿನಗಳಲ್ಲಿ ನಮ್ಮ ಲಕ್ಷ್ಮೇಶ್ವರ ಪುರಸಭೆಗೆ ಬರುವ SFSC ಅನುದಾನದಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರಿಗೆ ನಿರ್ಧರಿಸಿದಷ್ಟು ಹಣವನ್ನು ನೀಡಲಾಗುವುದು. ಅಲ್ಲಿಯವರೆಗೂ ಫಲಾನುಭವಿಗಳಿಗೆ ಮನೆ ಕಟ್ಟಲು ಯಾವುದೇ ತೊಂದರೆ ಆಗದಂತೆ ಮೆಟೀರಿಯಲ್ಸ್ಗಳನ್ನು ಪೂರೈಸಬೇಕು ಅಂದರು. ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಶಂಕರ್ ಹುಲಮನವರ್, ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧಿಕಾರಿಗಳು ಹಾಗೂ ಪುರಸಭೆಯ ಎಲ್ಲ ಸದಸ್ಯರುಗಳು ಹಾಗೂ ಮನೆ ನಿರ್ಮಾಣವಾಗ್ತಿರುವ ಫಲಾನುಭವಿಗಳು ಹಾಜರಿದ್ದರು. ವೀರಣ್ಣ ಹಡಪದ, NKSTV4, ಲಕ್ಷ್ಮೇಶ್ವರ. ಕೊನೆಯಲ್ಲಿ ಮಾತಾಡುವುದು ಅವ್ರಿಗೆ ಹೋಗ್ತೀವಿ. ಮೊದಲನೇದು ತಾವು ಡಿಡಿ ಕಟ್ಟುವಂಗಿಲ್ಲ. ಸದ್ಯಕ್ಕೆ ಒಂದು ಉಳಿತಿ ಒಂದರಿಂದ ಒಂದು ಉಳಿತಿಗಳ ನಮ್ಮ ಮುನ್ಸಿಪಾಲ್ಟಿಯಿಂದ ಏನು ತರವಾಗ್ತದೆ ಅದನ್ನು ನೋಡ್ಕೊಂಡು ನಾವು ಮುಂದೆ ಇರ್ತೀವಿ. ಎಷ್ಟು ಕಟ್ಬೋದು ಅಂತ ಹೇಳಿ ದಯವಿಟ್ಟು ಮತ್ತೆ ಈಗ ಯಾವುದೇ ಕಾಡ್ಕೊಂಡು ಇನ್ನು ಬಡ್ಡಿಯನ್ನು ಸ್ಟಾಪ್ ಮಾಡಿಲ್ಲ, ನಮಗೆ ಕಟ್ಟಲಿಕ್ಕೆ ಕೊಡ್ತಾಳೆ. ಬಟ್ ಎಲ್ಲಿವರೆಗೂ ಮುನ್ಸಿಪಾಲ್ಟಿಯಿಂದ ಕ್ಲಿಯರ್ ಆಗುತ್ತಾ ಅಲ್ಲಿವರೆಗೂ ನಿಮಗೆ ಯಾವುದೇ ಥರ ಮನೆ ಹ್ಯಾಂಡ್ಓವರ್ ಕೊಡೋದಿಲ್ಲ. ತಮ್ಮ ಗಮನಕ್ಕಿರಲಿ. ಇನ್ನು ಪೂಜಾಗೆ ಸಂಬಂಧಪಟ್ಟಂಗೆ ಇನ್ನು ಯಾವುದೇ ಥರ ಗೊತ್ತಾಗಿಲ್ಲ, ಮಾಹಿತಿ ಇಲ್ಲ. ಹಾಗಾಗಿ ದಯವಿಟ್ಟು ಈ ಮೂರು ಇನ್ನು ಕ್ಲಿಯರ್ ಆಗಿರ್ಬೇಕು. ನಾಲ್ಕನೇ ವಿಷಯ ಬಾಗಿಲಿಗೆ ಸಂಬಂಧಪಟ್ಟಂಗೆ ಎಸ್ಟಿಮೇಷನ್ ಇದೆ ಏನಿದೆ ಅದನ್ನು ಕೊಡ್ತೀವಿ. ಐದನೇದು 360 ಸ್ಕ್ವೇರ್ ಫೀಟ್ ಇದ್ದು ಮಟ್ರಲ್ ಏನೈತಿ ಇವತ್ತಿಗೂ ನಿಮಗೆ ಕೊಡುವಂಥದ್ದನ್ನು ನಾವು ಸಪ್ಲೈ ಮಾಡಿ ಕೊಡ್ತೀವಿ. ಅಂದ್ರೆ ಈ ಜನಗಳಿಗೆ ಯಾರು ಹೊರಗೆ ಬೀಳಲ್ಲ ಅಂದ್ರೆ ಅವ್ರಿಗೆ ಅಲ್ಲಿವರೆಗೆ ಮಟ್ರಿಗೆ ಮಟೀರಿಯಲ್ ಕೊಡಕ್ ಹೇಳ್ಬಿಡಿ ಸರ್ಕಾರ ಮಂತಿಗೆ ಬಂದ ಕಟ್ಟದೆ ಅದನ್ನ ಮನೆಯವರು ಹಸ್ತಾಂತರ ಆಗಿಲ್ಲ. ತಾವೇನು ಮಾಡಿ ಈ ಒಂದು ಮಂತ್ ಅವ್ರಿಗೆ ಮೆಟೀರಿಯಲ್ ಸಪ್ಲೈನ ಕೊಡಿ. ತಾವು ಎಲ್ಲರೂ ಮಾಡೋ ಮುಂದೆ ನಾವು ಇದ್ರ ಜವಾಬ್ದಾರಿ ಇದೀವಿ, ಶಾಸಕರ ಜವಾಬ್ದಾರಿ ಇದೀವಿ, ಇಲ್ಲೆಲ್ಲ ಇರುವಂಥ ಪುರಸಭೆ ಜವಾಬ್ದಾರಿ ಇದ್ದಾರೆ, ಪುರಸಭೆ ಸದಸ್ಯರು ಜೊತೆ ಚೀಫ್ ಆಫೀಸರ್ ಜವಾಬ್ದಾರಿ ಇದ್ದಾರೆ. ತಮಗೆ ನಮ್ಮ ಬಜೆಟ್ ಬಂದ ಮೇಲೆ ನಾವು ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಎಷ್ಟಂತ ಹೇಳ್ಬೋದು. ಹೇಳಿದ ಮೇಲೆ ಬಂದಂಥ ಅಮೌಂಟ ಎಲ್ಲ ಫಲಾನುಭವಿಗಳಿಂದ ಪೂರ್ತಿ ಆದರೆ ಪೂರ್ತಿ ಮಾಡ್ತೀವಿ, ಇಲ್ಲ ಉಳಿದಿದ್ದ ಏನಾದ್ರೂ ಸ್ವಲ್ಪ ಮಟ್ಟಿಗೆ ಉಳಿತದ ಸಹಿತ ಎಲ್ಲರಿಗೂ ನಾವು ಹ್ಯಾಂಡ್ ಓವರ್ ಮಾಡೋದು. ಎಲ್ಲರೂ ಡಿ ಡಿ ಕೊಟ್ಟರೆ ನಾವು ಹ್ಯಾಂಡ್ ಓವರ್ ಮಾಡ್ಬೋದು.